ನಾಡಿದ ಮುಂಜಾನೆ 5 ಗಂಟೆಗೆ ಬೆಂಗಳೂರಲ್ಲಿ ಲಾಕ್ ಡೌನ್ ಮುಗಿಯುತ್ತೆ ಮತ್ತೆ ಲಾಕ್ ಡೌನ್ ಮುಂದುವರಿಯುತ್ತಾ ಇಲ್ವಾ ಅನ್ನೋ ಯೋಚನೆ ಜನರಿಗಿತ್ತು ಲಾಕ್ ಡೌನ್ ಮುಂದುವರಿಸಬೇಕಾ ಬೇಡವಾ ಅನ್ನೋ ಚಿಂತೆ ಸರ್ಕಾರಕ್ಕೂ ಇತ್ತು ಆದರೆ ಈಗ ಸರ್ಕಾರ ಅಂತಿಮವಾಗಿ ನಿರ್ಣಯವನ್ನ ಕೈಗೊಂಡಿದೆ ನೋ ಲಾಕ್ ಡೌನ್ ಎಂದಿರೋ ಸರ್ಕಾರ ಜನರ ಜೀವನಕ್ಕೆ ತೊಂದರೆ ಆಗದಂತೆ ಸೋಂಕನ್ನ ಕಟ್ ಹಾಕೋದಕ್ಕೆ ಮುಂದಾಗಿದೆ ಮತ್ತೆ ವಿಸ್ತರಣೆ ಆಗಲ್ಲ ಲಾಕ್ ಡೌನ್ ಎಂದಿನಂತೆ ಮುಂದುವರಿಯುತ್ತೆ ನೈಟ್ ಕರ್ಫ್ಯೂ लॉकडाउन मुंदुवरियल्ला राजधानी बेंगळूरल्लि कोरोना कट्टि हाकोके अंत ओंदु वार लॉकडाउन जारिगोळिसलायितु बुधवार बेळग्गे 5 गंटेगे ई लॉकडाउन अंत्यगोळ्ळलिदे यावुदे कारणक्कू लॉकडाउन मत्तोंदु वार विस्तरणे आगल्ल अंत सचिवरु स्पष्टपडिसिद्दारे लॉकडाउन मुंदुवरिसबेका बेडवा अन्नो बग्गे सीएं यडियूरप्प इवत्तु बेंगळूरिन एल्ल सचिवरोंदिगे चर्चे नडेसिद्दारे कोरोना कंट्रोल गे लॉकडाउन बिडि बेरे मार्ग हुडुकि अंत सूचिसिद्दारे सभे बळिक माहिति नीडिद सचिव डॉक्टर के सुधाकर हागू सचिव सोमण्ण लॉकडाउन विस्तरणे इल्ल अंत हेळिद्दारे लाकु इल्ल डौन इल्ल पास बेंगळूरिन परिस्थितियन्न हतोडिगे तर्तकंतदक्के सन्मान्य येडियूरप्प साहेब मुख्यमंत्रिगळु मत्ते नमगेल्लरिगू कूड केलसन इन्नू कूड जास्ति माडक्के हेळिद्दारे एल्ल संबंध एमओए चार्जियागि अधिकारिगळन्नु करेदु यारेन केस परामर्श तीर्मानूरी सीमित नियंत्रण बेला चर्चे आगे लाकडौन बेवे रीत चर्चे चर्चे लाकडौन मुंदरियल अर्थ आते बुधवार बेगे लाकडौन अंत्य है अदाद मत नाइट कर्फ्यू इतने अल्दे प्रति भानुवार कंप्लीट लॉकडाउन नाळे संजे मार्गसूची प्रकटिसोदागियू सभेयल्लि निर्धरिसलागिदे लॉकडाउन मुंदुवरिसोके इष्टपडद सीएं कोरोना नियंत्रण बग्गेये सचिवरिगे सूचने नीडिद्दारे नाळे हागू नाडिद्दु सालु सालु सभेगळन्नु नडेसि कोरोना कंट्रोल गे परिहार कंडुकोळ्ळलु मुंदागिद्दारे सचिवराद श्रीरामुलु डॉक्टर सुधाकर् सुरेश कुमार एसटी सोमशेखर् गोपालय्य भैरति बसवराजु अशोक सेरि सचिवर जोते लॉकडाउन साधक बाधकगळ बग्गे गंभीर चर्चे नडेसिद्दारे ನಗರದಲ್ಲಿ ಇನ್ನು 2 ತಿಂಗಳು ಪ್ರಕರಣಗಳ ಸಂಖ್ಯೆ ಹೆಚ್ಚಾಗುತ್ತೆ ಅದಕ್ಕೆ ಬೇಕಾದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ಇನ್ನು ಲಾಕ್ಡೌನ್ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಅಂತ ಕೆಲ ಸಚಿವರು ಹೇಳುತ್ತಿದ್ದಾರೆ ಲಾಕ್ಡೌನ್ ಬೇಡ ಲಾಕ್ಡೌನ್ ಮಾಡೋ ಪ್ರಶ್ನೆ ಇಲ್ಲ ಕೊರೋನಾ ಜೊತೆ ಜೊತೆಯಲ್ಲೇ ಹೋರಾಟ ಮಾಡಬೇಕಿದೆ ಅಂತ ಸಚಿವ ಭೈರತಿ ಬಸವರಾಜು ಹೇಳಿದ್ದಾರೆ ಲಾಕ್ಡೌನ್ ಮಾಡುವಂತ ಪ್ರಶ್ನೆ ಇಲ್ಲ ಇನ್ನು ಮುಂದೆ ನಾವು ಇದರ ಜೊತೆ ಜೊತೆಯಾಗಿ ಕೊರೋನಾ ಜೊತೆಯಲ್ಲೇ ಇವತ್ತು ನಾವು ಹೋರಾಟಗಳನ್ನು ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಕಾರ್ಯನಿರತರಾಗ್ತಾ ಇದ್ದೇವೆ ನಾಳೆಗೆ ಲಾಕ್ಡೌನ್ ಅಂತ್ಯ ಆಗುತ್ತೆ ಯಾವ ಕಾರಣಕ್ಕೂ ಲಾಕ್ಡೌನ್ ವಿಸ್ತರಣೆ ಇಲ್ಲ ಅಂತ ಸ್ವತಃ ಡಿಸಿಎಂ ಅಶ್ವತ್ಥನಾರಾಯಣ ಕೂಡ ಪುನರುಚ್ಚರಿಸಿದ್ದಾರೆ ಒಂದು ಲಾಕ್ಡೌನ್ ಅನ್ನುವಂತದ್ದು ಜನರ ಮೂವ್ಮೆಂಟ್ ನ ರಿಸ್ಟ್ರಿಕ್ಟ್ ಮಾಡುವಂತದ್ದು ಜನರ ಮೂವ್ಮೆಂಟ್ ನ ರಿಸ್ಟ್ರಿಕ್ಟ್ ಎಷ್ಟು ಕಾಲ ಮಾಡಕತ್ತಿರ್ತಿದೆ ಸರ್ ಒಂದಿಷ್ಟು ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಆಗಬೇಕು ಅವರ ಜೀವನ ನಡೆಯಬೇಕು जीव का जो जीवन लाकडौन वे लाकडौन सद्य सीएम एंटू वय उस्तुवारी जो महिता पड़ी बूथ मटदेश कार्यपड़ रचने चर्चे अरे आरोग्य सिब्बंदी परिपूर्ण तुगे सूचने संडे लाकडौन बू ना सीएं मत सभे नी मुन निर्धार प्रकट पोलीटिकल ब्यूरो न्यूज 18 कन्नड बेंगलुरु ಇನ್ನು ರಾಜ್ಯದಲ್ಲಿ ಕೊರೋನಾ ಸೋಂಕು ಸಾವಿನ ಸುನಾಮಿ ನಿಲ್ತಾ ಇಲ್ಲ ಇವತ್ತು ಕೂಡ ರಾಜ್ಯದಲ್ಲಿ ಕೊರೋನಾ ಮಹಾಸ್ಫೋಟವೇ ಆಗಿದೆ 30 ಜಿಲ್ಲೆಗಳಲ್ಲೂ ಸಂಚರಿಸಿ ಅಬ್ಬರಿಸಿರುವಂತ ಸೋಂಕು ಇವತ್ತು ಒಂದೇ ದಿನ 3648 ಮಂದಿಯ ಬೆನ್ ಹತ್ತಿದೆ ಇದರೊಂದಿಗೆ ಸೋಂಕಿತರ ಸಂಖ್ಯೆ 67420 ಕ್ಕೆ ಏರಿಕೆಯಾಗಿದೆ ಇನ್ನು ಬಳ್ಳಾರಿಯಲ್ಲಿ 234 ಕೇಸ್ ಪತ್ತೆಯಾಗಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ 208 ಧಾರವಾಡದಲ್ಲಿ 200 ವಿಜಯಪುರದಲ್ಲಿ 160 ಮೈಸೂರಲ್ಲಿ 149 ಕಲಬುರಗಿಯಲ್ಲಿ 124 ಸೋಂಕು ಪತ್ತೆಯಾಗಿದೆ ಇವತ್ತು ಒಂದೇ ದಿನ 72 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ ಇದರೊಂದಿಗೆ ರಾಜ್ಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1403 ಕ್ಕೆ ಏರಿಕೆಯಾಗಿದೆ ಬೆಂಗಳೂರಲ್ಲಿ ಇವತ್ತು 1452 ಮಂದಿಗೆ ಸೋಂಕು ಹರಡಿದೆ ಮಹಾನಗರಿಯಲ್ಲಿ ಸೋಂಕಿನ ಸಂಖ್ಯೆ 33229 ಕ್ಕೆ ಏರಿಕೆಯಾಗಿದೆ ಇವತ್ತು ಬೆಂಗಳೂರಲ್ಲಿ 31 ಮಂದಿ ಮೃತಪಟ್ಟಿದ್ದು ಸಿಲಿಕಾನ್ ಸಿಟಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 698 ಆಗಿದೆ ಬೆಂಗಳೂರಲ್ಲಿ 163 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ ಇದುವರೆಗೂ ನಗರದಲ್ಲಿ 6956 ಮಂದಿ ಡಿಸ್ಚಾರ್ಜ್ ಆದಂತಾಗಿದೆ ಆಸ್ಪತ್ರೆಯಲ್ಲಿ 25574 ಮಂದಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಾ ಇದ್ದಾರೆ ಇನ್ನು ಐಸಿಯು ನಲ್ಲಿನ 580 ಜನರ ಪೈಕಿ 336 ಮಂದಿ ಬೆಂಗಳೂರಲ್ಲೇ ಸೋಂಕಿತರು ಇದ್ದಾರೆ ಕೊರೋನಾ ಉಪಕರಣ ಖರೀದಿ